ಈ ಸಮೀಕರಣಗಳನ್ನು ಬಿಡಿಸಿ. 2x plus y equals 10 ಮತ್ತು 3x minus y equals 5 ಅಂತ ಹೇಳಿ. ಮೊದಲನೇ ಸಮೀಕರಣ 2x plus y equals 10 ಅಂತ ಇದೆ. ಮತ್ತೊಂದು ಎರಡು ಚರಾಕ್ಷರಗಳುಳ್ಳಂತಹ ಸಮೀಕರಣ 3x minus y ಅಂತ ಇದೆ, ಈಕ್ವಲ್ಸ್ 5 ಅಂತ ಇದೆ. 3x minus y equals 5. ಇಲ್ಲಿ ಬಹಳ ಸುಲಭವಾಗಿದೆ. ಯಾಕೆ ಅಂತ ಹೇಳಿದ್ರೆ ವೈನ ಕೋಎಫಿಷಿಯೆಂಟು ಲೆಕ್ಕದಲ್ಲೇ ಸಮನಾಗಿದೆ ಮತ್ತು ಚಿಹ್ನೆಗಳು ಪ್ಲಸ್ ಮತ್ತು ಮೈನಸ್ ಇರೋದರಿಂದ ನಾವು ಇವುಗಳನ್ನು ಸಮೀಕರಣವನ್ನು ಕೂಡಿದ್ರೇ ಪ್ಲಸ್ ವೈ ಮತ್ತು ಮೈನಸ್ ವೈ ಕ್ಯಾನ್ಸಲ್ ಆಗಿ ಬೇಗನೆ ಎಕ್ಸ್ ವ್ಯಾಲ್ಯೂ ಸಿಗುತ್ತೆ. ಅಂದರೆ ಈಗ ನಾವು ಇವೆರಡನ್ನು ಕೂಡೋಣ. ಎರಡು ಸಮೀಕರಣಗಳನ್ನು ಕೂಡುವಾಗ ಪ್ಲಸ್ ವೈ ಮತ್ತು ಮೈನಸ್ ವೈ ಕ್ಯಾನ್ಸಲ್ ಆಯಿತು. ಮೂರು ಎಕ್ಸ್ಗೆ ಎರಡು ಎಕ್ಸ್ ಸೇರಿಸಿದ್ರೆ ಐದು ಎಕ್ಸ್ ಆಯಿತು. ಹಾಗೆಯೇ 10 ಪ್ಲಸ್ 5 ಅಂತ ಹೇಳಿದ್ರೆ ಇಲ್ಲಿ 20 ಬರ್ತಾ ಇದೆ. ಐದು ಎಕ್ಸ್ನ ಬೆಲೆ 20 ಆದರೆ ಐದನ್ನು ಒರೆ ಗುಣಾಕಾರ ಮಾಡೋದ್ರ ಮುಖಾಂತರ ಐದು ನಾಲ್ಕಲಿ 20 ಎಕ್ಸ್ ಈಕ್ವಲ್ಸ್ ನಾಲ್ಕಾವರ್ತಿ ಹೋಯಿತು. ಹಾಗಾಗಿ ಎಕ್ಸ್ ಈಕ್ವಲ್ಸ್ 4. ಈ ಬೆಲೆನ ನಾವು ಯಾವುದಾದ್ರೂ ಒಂದು ಸಮೀಕರಣದಲ್ಲಿ ಆದೇಶ ಮಾಡೋಣ. ಅಂದರೆ ಎರಡು ಎಕ್ಸ್ ಪ್ಲಸ್ ವೈ ಈಕ್ವಲ್ಸ್ 10 ಅಂತ ನಾನು ತಗೊಂಡ್ಕೊಂಡಿದ್ದೇನೆ. ಇಲ್ಲಿ ಎರಡು ಎಕ್ಸ್ ಪ್ಲಸ್ ವೈ ಈಕ್ವಲ್ಸ್ 10 ಸಮೀಕರಣದಲ್ಲಿ ಎಕ್ಸ್ನ ಬೆಲೆಯನ್ನು ನಾವು 4 ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ 2 × 4 ನಮಗೆ ಗೊತ್ತಾಯಿತು 8 ಅಂತ ಹೇಳಿ. 2 × 4 = 8. 8 ಪ್ಲಸ್ ವೈ ಈಕ್ವಲ್ಸ್ 10, ದೇರ್ ಫೋರ್ ವೈ ಈಕ್ವಲ್ಸ್ 10 ಮೈನಸ್ 8. ವೈನ ಬೆಲೆ ನಮಗೆ 2 ಅಂತ ಸಿಕ್ಕಿದೆ. ದೇರ್ ಫೋರ್ ಎಕ್ಸ್ ಈಕ್ವಲ್ಸ್ 4 ಆ್ಯಂಡ್ ವೈ ಈಕ್ವಲ್ಸ್ 2. ಇಲ್ಲಿ ಸಮ ಇಲ್ಲದೇ ಇದ್ದರೆ, ಅಂದರೆ ವೈನ ಸಹಗುಣಕಗಳು ಸಮವಿಲ್ಲದಿದ್ದರೆ ನಾವು ಅವುಗಳನ್ನು ಆ ಸಹಗುಣಕಗಳು ಸಮವಾಗುವಂತೆ ಓರೆ ಗುಣಾಕಾರದ ರೀತಿಯಲ್ಲಿ ಗುಣಾಕಾರ ಮಾಡಿಕೊಂಡು ಸಮ ಮಾಡಿ ನಾವು ಕೂಡಬಹುದು, ಅಥವಾ ಎರಡು ಚಿಹ್ನೆಗಳು ಒಂದೇ ಇದ್ದಲ್ಲಿ ಕಳಿಬೇಕಾಗ್ತದೆ. ಇಲ್ಲಿ ಬೇರೆ ಬೇರೆ ಚಿಹ್ನೆ ಇದೆ, ಹಾಗಾಗಿ ಕೂಡಿದಾಗಲೇ ಪ್ಲಸ್ ವೈ ಮತ್ತು ಮೈನಸ್ ವೈ ಕ್ಯಾನ್ಸಲ್ ಆಗಿ ನಮಗೆ ಎಕ್ಸ್ ಮತ್ತು ವೈ ಬೆಲೆಗಳು ಸಿಕ್ಕಿದೆ. ಸಾಲ್ವ್ ದ ಈಕ್ವೇಷನ್ ಎಲಿಮಿನೇಷನ್ ಮೆಥಡ್ ಅಂತ ಹೇಳಿದ್ರೆ ನಾವು ಕೇಳುವ ಸಂದರ್ಭದಲ್ಲಿ ಈ ರೀತಿಯಾಗಿ ನಾವು ಬಿಡಿಸಬೇಕು. ಸೂತ್ರದ ಸಹಾಯದಿಂದ ಪರಿಹಾರವನ್ನು ಕಂಡುಹಿಡಿಯಿರಿ. ಈಗಾಗಲೇ ಗೊತ್ತಿದೆ ನಿಮಗೆ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ ಸಿಕ್ಸ್ ಈಕ್ವಲ್ ಜೀರೋ. ಆ ಸೂತ್ರ ಯಾವುದಪ್ಪ ಅಂತ ಹೇಳಿದ್ರೆ ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಬಿ ಸ್ಕ್ವೇರ್ ಮೈನಸ್ 4ac/2a ಅಂತ ಹೇಳಿ. ಮಕ್ಕಳೇ, ಬಹಳ ಮುಖ್ಯವಾಗಿ ಗಮನಿಸಿ, ಎಕ್ಸ್ ಸ್ಕ್ವೇರ್ನ ಸಹಗುಣಕವನ್ನು ಎ ಅಂತೇಳಿ ತೆಗೆದುಕೊಳ್ತೀವಿ. ಎಕ್ಸ್ನ ಸಹಗುಣಕ, ಎಕ್ಸ್ನ ಪಕ್ಕದಲ್ಲಿ ಯಾವ ಸಂಖ್ಯೆ ಇರುತ್ತೋ ಅದನ್ನು ಬಿ ಅಂಥೇಳಿ. ಅಂದರೆ ಇಲ್ಲಿಗ ಮೈನಸ್ 1 ಆಯಿತು. ಇಲ್ಲಿ ಎಕ್ಸ್ ಸ್ಕ್ವೇರ್ನ ಪಕ್ಕದಲ್ಲಿ ಏನೂ ಇಲ್ಲ, 1 ಅಂತ ತೊಗೊಂಡಿದ್ದೀವಿ. ಸಿ ಅಂತೇಳಿದ್ರೆ ಇಲ್ಲಿ ಮೈನಸ್ 6 ಅಂತ ಇದೆ. ಇಲ್ಲಿ ಚಿಹ್ನೆಗಳು ಬಹಳ ಮುಖ್ಯ. ಮೈನಸ್ 1 ಮತ್ತು ಮೈನಸ್ 6ನ ನಾವು ಕೈಬಿಟ್ಟರೆ ಉತ್ತರ ಸಿಗೋದೇ ಇಲ್ಲ. ಇನ್ನು ಸೂತ್ರದಿಂದ ವರ್ಗ ಸಮೀಕರಣ ಬಿಡಿಸೋದು ಅಂತ ಹೇಳಿದ್ರೆ ಆ ಸೂತ್ರ ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಬಿ ಸ್ಕ್ವೇರ್ ಮೈನಸ್ 4ac/2a. ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಇಲ್ಲಿ ಮೈನಸ್ ಆಫ್ ಮೈನಸ್ 1 ಅಂತಿದೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು. ಬಿ ಸ್ಕ್ವೇರ್ ಅಂತೇಳಿದ್ರೆ ಮೈನಸ್ 1 ಸ್ಕ್ವೇರ್ ಮೈನಸ್ 4. ಸಿನ ಬೆಲೆ ಮೈನಸ್ ಇದ್ದಾಗ ಈ ರೂಟ್ ಒಳಗಡೆ ನಾವು ಕೂಡುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಅಂದರೆ ಇದನ್ನು ನಾವು ಶೋಧಕ ಅಂತ ಕೂಡ ಕರಿತೀವಿ. ಬರೀ ಬಿ ಸ್ಕ್ವೇರ್ ಮೈನಸ್ 4ac/2a ಅಷ್ಟೇ ತೊಗೊಂಡ್ಕೊಂಡ್ರೆ, ರೂಟ್ ಇಲ್ಲದೇ ತೆಗೆದುಕೊಂಡ್ರೆ ಅದು ಶೋಧಕ. ಇಲ್ಲಿ ಸಿ ಬೆಲೆ ಮೈನಸ್ ಇದ್ದರೆ ಅದು ಯಾವಾಗಲೂ ಪಾಸಿಟಿವ್ ಟರ್ಮನ್ನು ಕೊಡುತ್ತೆ. ಹಾಗಾಗಿ ಇಲ್ಲಿ ಪಾಸಿಟಿವ್ ಟರ್ಮ್ ಅಥವಾ ಝೀರೋನು ಕೊಡ್ಬೋದು. ಸೊ ಇಲ್ಲಿಗ 1 ಸ್ಕ್ವೇರ್ ಅಂತ ಹೇಳಿದ್ರೆ 1 ಆಯಿತು. ಮತ್ತು 6 × 4 = 24. 24 + 1 ಮೈನಸ್ ಇಂಟು ಮೈನಸ್ ಪ್ಲಸ್. 24ಕ್ಕೆ 1ನ್ನು ಸೇರಿಸಿದ್ರೆ 25 ಆಯಿತು. ಇಲ್ಲಿ ಬಿ ಬೆಲೆ ಮೈನಸ್ ಬಿನ ಬೆಲೆ ಪ್ಲಸ್ 1 ಆಗಿದೆ. ಸೊ 1 ± √25. ನಮಗೆ ಇಲ್ಲೊಂದು ಪರ್ಫೆಕ್ಟ್ ಸ್ಕ್ವೇರ್ ಸಿಕ್ಕಿದೆ 25 ಅಂಥೇಳಿ. ಅದರ ವರ್ಗಮೂಲ ಗೊತ್ತು ನಮಗೆ, ಪ್ಲಸ್ 5 ಅಂತ ಹೇಳಿ. ಸೊ ಹಾಗಾಗಿ ಒಂದ್ಸಲ 1 + 5 ತೊಗೊಳ್ಬೇಕು ಬೈ 2, ಇನ್ನೊಮ್ಮೆ 1 − 5 ಅಂತ ತೆಗೆದುಕೊಂಡು ಸಾಲ್ವ್ ಮಾಡಬೇಕಾಗ್ತದೆ. ಎಕ್ಸ್ 1 ಮೂಲ ಹೇಗಿದೆ ಅಂತ ಹೇಳಿದ್ರೆ 5 + 1 = 6. 6 ರ ಅರ್ಧ ಭಾಗ 2. ಅದೇ ರೀತಿ 5 + 1 = 6 ಆಗಿದೆ. 6 ರ ಅರ್ಧ ಭಾಗ 3. ಇಲ್ಲಿ ಎಕ್ಸ್ 2 ಅಂತ ಹೇಳಿದ್ರೆ 1ರಲ್ಲಿ 5ನ್ನು ಕಳೆಯೋಣ, −4 ಆಯಿತು. 4ರ ಅರ್ಧ ಭಾಗ −2. ಇವೆರಡೂ ಕೂಡ ಈ ವರ್ಗ ಸಮೀಕರಣದ ಪರಿಹಾರಗಳಾಗಿರುತ್ತೆ.